ನಾವು ಈ ಹಿಂದಿನ ವಿಡಿಯೋದಲ್ಲಿ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜಗಳ ಬಾಹುಗಳ ಅನುಪಾತವನ್ನು ನೋಡಿದ್ವಿ ಈ ಒಂದು ತ್ರಿಭುಜದಲ್ಲಿ ಅತ್ಯಂತ ದೊಡ್ಡ ಬಾಹು ವಿಕರ್ಣ ಎಕ್ಸ್ ಆಗಿತ್ತು ಅಂತ ಹೇಳಿದ್ರೆ ಅದರ ಅರ್ಧದಷ್ಟು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಆಗಿರುತ್ತೆ ಇನ್ನು ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವನ್ನು ರೂಟ್ ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಆಗುತ್ತೆ ಆ ಒಂದು ಅನುಪಾತವನ್ನು ನಾವು ಈ ರೀತಿಯಾಗಿ ಬರಿಬಹುದು ಮೊದಲಿಗೆ ನಾವು ಅತ್ಯಂತ ಕಡಿಮೆ ಅಳತೆಯಿಂದ ತೆಗೆದುಕೊಂಡ್ವಿ ಅಂದರೆ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಮೂವತ್ತರ ನಂತರ ಮಧ್ಯಮ ಅಳತೆ ಇರುವಂತಹ ಬಾಹು ಅಂದರೆ ಅದು ವಿಕರ್ಣಕ್ಕಿಂತ ಕಡಿಮೆ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುಗಿಂತ ಹೆಚ್ಚು ಅದು ಅರವತ್ತು ಡಿಗ್ರಿಗೆ ಎದುರಾಗಿರುತ್ತೆ ಮತ್ತು ತೊಂಬತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಅದು ವಿಕರ್ಣ ಆಗಿರುತ್ತೆ ಈಗ ನಾವು ಇದನ್ನು ಒಂದು ಅಂತ ತೆಗೆದುಕೊಳ್ಳೋಣ ಈ ಒಂದು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಒಂದು ಯೂನಿಟ್ ಅಂತೇಳಿ ತೆಗೆದುಕೊಂಡ್ರೆ ಇದನ್ನು ನಾವು ರೂಟ್ ಮೂರರಿಂದ ಗುಣಿಸಿದ್ರೆ ಆಗ ನಮಗೆ ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಸಿಗುತ್ತೆ ಒಂದು ಇಂಟು ರೂಟ್ ಮೂರು ಅಂದರೆ ಅದು ರೂಟ್ ಮೂರು ಆಯಿತು ಇನ್ನು ಇಲ್ಲಿ ನೀವು ನೋಡ್ತಾ ಇದ್ರಿ ಇಲ್ಲಿ ಎಕ್ಸ್ ಇದೆ ಅಂತ ಹೇಳಿದರೆ ನ ಅರ್ಧದಷ್ಟು ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಇತ್ತು ಅಂದರೆ ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ವಿನ ಎರಡು ಪಟ್ಟು ವಿಕರ್ಣ ಇರುತ್ತೆ ಹಾಗಾದರೆ ಇದು ಒಂದು ಯೂನಿಟ್ ಇತ್ತು ಅಂತ ಹೇಳಿದ್ರೆ ಎರಡ್ಲಿ ಎರಡು ಯೂನಿಟ್ ವಿಕರ್ಣ ಆಯ್ತು ಹಾಗಾದ್ರೆ ನಾವು ಈ ಒಂದು ಅನುಪಾತ ಇರುವಂತಹ ಬಾಹುಗಳ ಅಳತೆಯನ್ನು ಹೊಂದಿರುವಂತಹ ಯಾವುದೇ ತ್ರಿಭುಜ ನೋಡಿದ್ರೆ ಅದು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜ ಅಂತ ಹೇಳ್ಬೋದು ಅಥವಾ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜ ಇತ್ತು ಅಂತ ಹೇಳಿದ್ರೆ ನಾವು ಈ ಯಾವುದೇ ಒಂದು ಬಾಹುವನ್ನ ಈ ಒಂದು ಅನುಪಾತವನ್ನ ಉಪಯೋಗಿಸಿ ಕಂಡಿಡಬಹುದಾಗಿರುತ್ತೆ ನಾನೀಗ ಒಂದು ಉದಾಹರಣೆಯನ್ನ ತೆಗೆದುಕೊಳ್ತೇನೆ ಈಗ ಇಲ್ಲಿ ಒಂದು ತ್ರಿಭುಜ ಈ ರೀತಿ ಇದೆ ಅಂತ ಅಂದ್ಕೊಳ್ಳೋಣ ಇಲ್ಲಿ ಈ ಒಂದು ಬಾಹುವಿನ ಅಳತೆ ಎರಡು ಯೂನಿಟ್ಗಳಿದೆ ಹಾಗೆ ಈ ಬಾಹುವಿನ ಅಳತೆ ಎರಡು ಇಂಟು ರೂಟ್ ಮೂರು ಹಾಗೂ ಇದರ ಅಳತೆ ನಾಲ್ಕು ಇದೆ ಅಂತ ಹೇಳಿದ್ರೆ ನೀವು ಈ ಅನುಪಾತವೇ ಬರ್ತಾ ಇದೆ ನೋಡ್ಬೋದು ಟೂ ಡಿವೈಡೆಡ್ ಬೈ ಟೂ ರೂಟ್ ತ್ರೀ ಅಂತ ಹೇಳಿದ್ರೆ ಅದು ಒಂದು ಇಷ್ಟು ರೂಟ್ ತ್ರೀನೇ ಬರುತ್ತೆ ಎರಡು ಎರಡು ಕ್ಯಾನ್ಸಲ್ ಆಗಿ ಹಾಗೆ ಟೂ ಡಿವೈಡೆಡ್ ಬೈ ಫೋರ್ ಅಂತ ಹೇಳಿದ್ರೆ ಅದು ಒಂದು ಇಷ್ಟು ಎರಡೇ ಬರುತ್ತೆ ಹಾಗಾಗಿ ಈ ಒಂದು ತ್ರಿಭುಜ ಖಂಡಿತವಾಗಿಯೂ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜವೇ ಆಗಿರುತ್ತೆ ಈ ರೀತಿಯಾಗಿ ಈ ಅನುಪಾತವನ್ನು ಬಳಸಿ ನಾವು ಬಾಹುಗಳನ್ನು ಅಥವಾ ಬಾಹುಗಳ ಅನುಪಾತ ಗೊತ್ತಿತ್ತು ಈ ಒಂದು ಅನುಪಾತಕ್ಕೆ ಅದು ಸರಿ ಹೊಂದುತ್ತೆ ಅಂತ ಹೇಳಿದ್ರೆ ಆಗ ಅದು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜ ಅಂತ ಹೇಳಿ ಕನ್ಕ್ಲೂಷನ್ ಮಾಡಬಹುದಾಗಿರುತ್ತೆ ಆದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಅಂತ ಹೊರಟಿರೋದು ಮತ್ತೊಂದು ವಿಶೇಷ ತ್ರಿಭುಜ ಅದು ನಲ್ವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜ ಆಗಿದೆ ಈಗ ನಾವು ಅದನ್ನ ನೋಡೋಣ ಈಗ ನಾನು ತೆಗೆದುಕೊಳ್ತಾ ಇರುವಂತದ್ದು ನಲವತ್ತೈದು ಡಿಗ್ರಿ ನಲ್ವತ್ತೈದು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜ ಇದನ್ನ ನಾವು ಇದನ್ನ ನಾವು ಲಂಬಕೋನ ಸಮತ್ ವಿವಾಬಾಹು ತ್ರಿಭುಜ ಅಂತ ಹೇಳ್ಬೋದು ಇದು ತೊಂಬತ್ತು ಡಿಗ್ರಿಗೆ ಸಮ ಇದೆ ಅಂತಂದ್ಕೊಂಡ್ರೆ ನಾವೀಗ ಮಾತಾಡ್ತಾ ಇರೋದು ಇದು ಲಂಬಕೋನ ಸಮ ತ್ರಿಭುಜ ಆಗಿರುತ್ತೆ ಅಂದರೆ ರೈಟ್ ಐಸಾಸಲೆಸ್ ಟ್ರಯಾಂಗಲ್ ಅಂತ ಹೇಳ್ತೇವೆ ಈಗ ನಮಗೆ ಗೊತ್ತಿದೆ ರೈಟ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇರೋದಕ್ಕೆ ಸಾಧ್ಯ ಇಲ್ಲ ಕಾರಣ ಪ್ರತಿಯೊಂದು ಕೋನದ ಅಳತೆ ಅರವತ್ತು ಡಿಗ್ರಿ ಇರುತ್ತೆ ಆದರೆ ನಾವು ಲಂಬಕೋನ ಸಮದ್ವಿಬಾಹು ತ್ರಿಭುಜವನ್ನು ಹೊಂದಿರ್ಬೋದು ಆ ಲಂಬಕೋನ ಸಮ ದ್ವಿಬಾಹು ತ್ರಿಭುಜ ಅಂತ ಹೇಳಿದ್ರೆ ಹಾಗಾದ್ರೆ ಎರಡು ಬಾಹುಗಳು ಸಮ ಆಗಿರ್ತವೆ ಎರಡು ಬಾಹುಗಳ ಸಮ ಇದ್ದಾವೆ ಹೇಳಿದ್ರೆ ಎರಡು ಕೋನಗಳು ಸಹ ಸಮ ಇರ್ತವೆ ಅದನ್ನು ನಾನು ಎಕ್ಸ್ ಅಂತ ಹೇಳಿ ಕರೆದೆ ಅಂತ ಹೇಳಿದ್ರೆ ಈಗ ನೀವು ನೋಡ್ಬೋದು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿಗೆ ಸಮ ಆಗಿರುತ್ತೆ ನಾನು ಎರಡೂ ಬದಿಯಲ್ಲಿ ಮೈನಸ್ ತೊಂಬತ್ತು ಡಿಗ್ರಿನ ಸೇರಿಸಿದೆ ಅಂತ ಹೇಳಿದ್ರೆ ಈ ಬದಿಯಲ್ಲಿ ನನಗೆ ಎರಡು ಎಕ್ಸ್ ಉಳ್ಕೊಳತ್ತು ಈ ಬದಿಯಲ್ಲಿ ತೊಂಬತ್ತು ಡಿಗ್ರಿ ಉಳ್ಕೊಳ್ಳುತ್ತೆ ಈಗ ಸಮೀಕರಣದ ಎರಡೂ ಬದಿಯಲ್ಲಿ ನಾನು ಎರಡರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ಎಕ್ಸ್ನ ಬೆಲೆ ನಲವತ್ತೈದು ಡಿಗ್ರಿ ಆಗಿರುತ್ತೆ ಹಾಗಾಗಿ ಇದು ನಲ್ವತ್ತೈದು ಡಿಗ್ರಿ ಹಾಗೂ ನಲವತ್ತೈದು ಡಿಗ್ರಿ ಹಾಗೂ ತೊಂಬತ್ತು ಡಿಗ್ರಿ ತ್ರಿಭುಜ ಅಂತ ಹೇಳ್ತೇವೆ ಈ ಲಂಬಕೋನ ಸಮ ದ್ವಿಬಾಹು ತ್ರಿಭುಜವನ್ನು ನಾವು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜ ಅಂತ ಹೇಳ್ತೇವೆ ನಾವು ಈ ಹಿಂದೆ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜಕ್ಕೆ ಯಾವ ರೀತಿ ಅವುಗಳ ಬಾಹುಗಳ ಅನುಪಾತವನ್ನು ಕಂಡುಹಿಡಿದ್ವು ಆ ರೀತಿಯಾಗಿ ಈ ಒಂದು ತ್ರಿಭುಜಕ್ಕೂ ಸಹ ನಾವು ಬಾಹುಗಳ ಅನುಪಾತವನ್ನು ಕಂಡಿಡಿಯೋಣ ಇದು ಅದಕ್ಕಿಂತ ಸುಲಭ ಆಗುತ್ತೆ ಕಾರಣ ಇಲ್ಲಿ ಎರಡು ಬಾಹುಗಳ ಅಳತೆ ಸಮ ಇರುತ್ತೆ ನಾನೀಗ ಒಂದು ಬಾಹುವನ್ನು ಎಕ್ಸ್ ಅಂತ ತೆಗೆದುಕೊಂಡ್ರೆ ಮತ್ತೊಂದು ಬಾಹುವಿನ ಅಳತೆಯು ಎಕ್ಸ್ ಆಗಿರುತ್ತೆ ಕಾರಣ ಇದು ಬಾಹು ತ್ರಿಭುಜ ಆಗಿರುತ್ತೆ ಇನ್ನು ನಾನು ಐಪೋಟೆನಿಸ್ನ ಒಂದು ಅಳತೆ ಕಂಡಿಡಿಬೇಕಾಗಿರುತ್ತೆ ಅದನ್ನು ನಾನು ಸಿ ಅಂತ ಇಟ್ಕೊಂಡ್ರೆ ಇದು ಒಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಪೈಥೋಗ್ರೇಸ್ ಪ್ರಮೇಯವನ್ನು ಬಳಸೋಣ ಪೈಥೋಗ್ರೇಸ್ ಪ್ರಮೇಯದ ಅನ್ವಯ ಸಿ ಸ್ಕ್ವೇರ್ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಎಕ್ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ಕ್ವಯರ್ ಅಂತ ಹೇಳಿದ್ರೆ ಎರಡು ಎಕ್ಸ್ಕ್ವಯರ್ ಆಯಿತು ಇದು ಸಿ ಸ್ಕ್ವಯರ್ಗೆ ಸಮ ಇದೆ ಈಗ ನಾವು ಸೀನ ಬೆಲೆ ಕಂಡುಹಿಡಿಯೋದಕ್ಕಾಗಿ ಸಮೀಕರಣದ ಎರಡೂ ಬದಿ ವರ್ಗಮೂಲವನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಇಲ್ಲಿ ಸಿ ದೊರಕುತ್ತೆ ಹಾಗೆ ಈ ಬದಿಯಲ್ಲಿ ನಮಗೆ ದೊರಕುವಂಥದ್ದು ಎರಡರ ವರ್ಗಮೂಲ ಅಂತ ಹೇಳಿದ್ರೆ ರೂಟ್ ಎರಡು ಆಯಿತು ಇನ್ನು ಎಕ್ಸ್ ಸ್ಕ್ವೈರ್ನ ವರ್ಗಮೂಲ ಅಂತ ಹೇಳಿದ್ರೆ ಎಕ್ಸ್ ಆಯಿತು ಅಂದರೆ ಯಾವುದೇ ಒಂದು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜದಲ್ಲಿ ವಿಕರ್ಣವು ಅದರ ಯಾವುದೇ ಒಂದು ಬಾಹುವಿನ ಅಳತೆಯನ್ನ ರೂಟ್ ಎರಡರಿಂದ ಗುಣಿಸಿದ್ರೆ ನಮ್ಗೆ ದೊರಕುತ್ತೆ ಹಾಗಾದ್ರೆ ಸಿ ಈಕ್ವಲ್ಸ್ ರೂಟ್ ಎರಡು ಇಂಟು ಎಕ್ಸ್ ಆಯ್ತು ಅಂದ್ರೆ ಲಂಬಕವನ ತ್ರಿಭುಜದಲ್ಲಿ ವಿಕರ್ಣದ ಅಳತೆಯು ಅದರ ಯಾವುದಾದರೂ ಒಂದು ಬಾಹುವಿನ ಅಳತೆ ಮತ್ತು ರೂಟ್ ಎರಡರ ಗುಣಲಬ್ಧ ಆಗಿರುತ್ತೆ ಇದನ್ನು ನಾವೀಗ ಒಂದು ಉದಾಹರಣೆಯೊಂದಿಗೆ ನೋಡೋಣ ನಾನು ಒಂದು ಲಂಬಕೋನ ತ್ರಿಭುಜವನ್ನು ಈ ರೀತಿಯಾಗಿ ತೆಗೆದುಕೊಳ್ತೇನೆ ಈಗ ಇದು ಒಂದು ಲಂಬಕೋನ ತ್ರಿಭುಜ ಇದೆ ಅಂತ ಹೇಳಿದ್ರೆ ಇದು ನಲವತ್ತೈದು ಡಿಗ್ರಿ ನಲವತ್ತೈದು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜ ಆಗಿದೆ ಈ ಕೋನ ನಲವತ್ತೈದು ಡಿಗ್ರಿ ಈ ಕೋನ ನಲವತ್ತೈದು ಡಿಗ್ರಿ ಆಯಿತು ಅಂತ ಹೇಳಿದ್ರೆ ಇದು ಸಹ ನಲ್ವತ್ತೈದು ಡಿಗ್ರಿ ಆಗತ್ತೆ ಈಗ ಇದರ ಒಂದು ಬಾಹುವಿನ ಅಳತೆ ಮೂರು ಯೂನಿಟ್ಗಳಾಯಿತು ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಇದು ಲಂಬಕೋನ ಸಮಧ್ವಿ ತ್ರಿಭುಜ ಆಗಿರುತ್ತೆ ಹಾಗಾಗಿ ಈ ಒಂದು ಬಾಹುವಿನ ಅಳತೆಯೂ ಸಹ ಮೂರು ಯೂನಿಟ್ಗಳಾಯಿತು ಇನ್ನು ಈ ವಿಕರಣದ ಒಂದು ಅಳತೆಯನ್ನು ನಾವು ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸದೆಯೇ ಈ ಒಂದು ಮಾಹಿತಿಯಿಂದ ಹೇಳ್ಬಹುದು ಇದು ರೂಟ್ ಎರಡು ಇಂಟು ಈ ಒಂದು ಬಾಹುವಿನ ಅಳತೆಯ ಗುಣಲಬ್ಧ ಆಗಿರುತ್ತೆ ರೂಟ್ ಎರಡು ಇಂಟು ಮೂರು ಆಯಿತು ಯಾವುದೇ ಲಂಬಕೋನ ವಿಬಾಹು ತ್ರಿಭುಜದ ಅನುಪಾತವನ್ನು ಈ ರೀತಿಯಾಗಿ ಬರೀಬಹುದು ನಲವತ್ತೈದು ಡಿಗ್ರಿ ನಲ್ವತ್ತೈದು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಈ ಒಂದು ಕೋನವನ್ನು ಅಳತೆಯಾಗಿ ಹೊಂದಿರುವ ತ್ರಿಭುಜದ ಬಾಹುಗಳ ಅನುಪಾತ ಒಂದು ಇಷ್ಟು ಒಂದು ಇಷ್ಟು ಈ ಒಂದು ಬಾಹು ಇಂಟು ರೂಟ್ ಎರಡು ಅಂತ ಹೇಳಿದ್ರೆ ರೂಟ್ ಎರಡು ಒಂದು ಇಂಟು ರೂಟ್ ಎರಡು ಅಂದರೆ ರೂಟ್ ಎರಡು ಆಗಿರುತ್ತೆ ಇದು ವಿಕರಣದ ಅಳತೆ ಆಗಿರುತ್ತೆ ನೀವು ನೆನಪಿಸ್ಕೊಳ್ಳಿ ಅನ್ನೋ ಸಲುವಾಗಿ ನಾವು ಈ ಹಿಂದೆ ಕಲಿತಂತ ಮತ್ತೊಂದು ಅನುಪಾತ ಅಂತ ಹೇಳಿದ್ರೆ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜದ ಅನುಪಾತ ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆ ಒಂದು ಯೂನಿಟ್ ಇತ್ತು ಅಂತ ಹೇಳಿದ್ರೆ ಇದರ ಒಂದು ಬಾಹು ಇಂಟು ರೂಟ್ ಮೂರು ಅರ್ ಅರವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆ ಆಗಿರುತ್ತೆ ಇನ್ನು ವಿಕರ್ಣ ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಎರಡರಷ್ಟು ಇರುತ್ತೆ ಒಂದೆರಡಲಿ ಎರಡು ಇದು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ತೊಂಬತ್ತು ಡಿಗ್ರಿ ತ್ರಿಭುಜದ ಅನುಪಾತ ಆಗಿದೆ ಈ ಅನುಪಾತಗಳು ನಮಗೆ ಸಮಸ್ಯೆಗಳನ್ನು ಬಿಡಿಸೋದಕ್ಕೆ ರೇಖಾಗಣಿತದಲ್ಲಾಗಲಿ ಅಥವಾ ತ್ರಿಕೋನ ಮಿತಿಯಲ್ಲಾಗಲಿ ಅತ್ಯಂತ ಪ್ರಮುಖ ಆಗಿರುತ್ತೆ ಈ ಒಂದು ಲಂಬಕೋನ ಸಮ ದ್ವಿಬಾಹು ತ್ರಿಭುಜದ ಒಂದು ವಿಶೇಷ ಗುಣವನ್ನು ಮತ್ತು ಅವುಗಳ ಬಾಹುಗಳ ಅನುಪಾತವನ್ನು ನಾವಿಲ್ಲಿ ಈ ಒಂದು ವಿಡಿಯೋದಲ್ಲಿ ನೋಡಿದ್ವಿ